इन सीडी लेडी वासविद्दंत मनेगू कूड़ा एसआईटी दिढ़ीर अंत भेटी कोड़तु एसीपी धर्मेंद्र नेतृत्व तंडदिंद परिशीलने मनेय परिशीलने वेले केल वस्तु मत्तु दाखलेगळु सीज आगिदे कट्टडद मालिकरिगे एसआईटी प्रश्नेगळ सरमाले एसीपी धर्मेंद्र नेतृत्व तंडदिंद परिशीलने मने परिशीलने वेले केल वस्तुगळु मत्तु दाखलेगळन्नु सीज माड्कोळ्ळलागिदे सीडी लेडी वासविद्दंतह मनेगे एसआईटी दिढ़ीरंत भेटी कोट्टु कट्टडद मालिकरिगू कूड़ा एसआईटी प्रश्नेगळ सुरिमळेगैदिदे सीडी लेडी इत्तीचेगे मत्ते निम्मन्न संपर्किसिद्र आ लेडी इल्लिद्द वेळे यारु भेटी कोड्ता इद्रु मालिकरिगे युवती क्षमे केळिद्दाळे अन्नोदर बग्गेयू कूड़ा प्रश्निसिद्दारे एरडु बारी नोटिस कोट्टिद्रू कूड़ा युवती इन्नू उत्तर कोट्टिल्ल अखाड केळिदिरुवंत एसआईटी ईग मूरने बारी नोटिस कोट्टिदे सीडी लेडी वासविद्दंत मनेगे दिढ़ीर भेटी कोट्टंत एसआईटी मने परिशीलने नडेसिद्दु अल्ली केल वस्तुगळु मत्तु दाखलेगळन्नु सीज माड्कोंडिदे जोतेगे कट्टडद मालिकरिगू कूड एसआईटी प्रश्नेगळ सुरिमळेगैदिदे एसआईटी इंचिंचु माहितियन्नु कले हाक्ता इदे किंग पिन्गळ मने मेले दाळि नडेसितु आ संदर्भदल्ली कैमरामैन अरुण मन स्टिंग वस्तु वशक् तेक नरेश गौड़ मन एदे आतन बैक सिक्किदे इन सीडी लेडी वासविद मन के भेटी कोट्टागलू अली केल वस्तु दाखले सीज माड्कोळ्ळलागिदे एसी एला विचार संबंध पट्टंते इन्नष्टु डीटेल्स नम्म प्रतिनिधि प्रदीप संपर्कदल्लिद्दारे प्रदीप एसआईटी दाळि वेळे साकष्टु विचारगळु माहितिगळु सिक्कंतागिदे ईग रेड संदर्भदल्लि एनेन सिक्किदे किंग पिन्गळ मनेयल्लि सीडी लेडि इद्दंत मनेयल्लि आ प्रतिमा सीडी प्रकरण के संबंध पट्टंते एसआईटी तंड कूड़ा ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಈಗಾಗಲೇ ಪ್ರಮುಖ ಕಿಂಗ್ ಪಿನ್ಗಳ ಅಂತ ಹೇಳಲಾಗ್ತಿರುವಂತಹ ನರೇಶ್ ಗೌಡ ಹಾಗೆ ಕ್ಯಾಮರಾಮನ್ ಅರುಣ್ ಮನೆ ಮೇಲೆ ನಿನ್ನೆ ಎಸ್ಐಟಿ ತಂಡ ಕೂಡ ದಾಳಿಯನ್ನು ಮಾಡಿತು ಪ್ರಮುಖವಾಗಿ ನರೇಶ್ ಗೌಡ ಏನ್ ಮನೆ ಇದೆ ಮುಂಜುನಾಥ್ ನಗರದ ನಿವಾಸದ ಮನೆ ಮೇಲೆ ಕೂಡ ನಿನ್ನೆ ಧರ್ಮೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಕೂಡ ದಾಳಿಯನ್ನು ನಡೆಸಿತು ಆದರೆ ಮನೆಯ ಒಳಗೆ ನರೇಶ್ ಗೌಡ ಇರಲಿಲ್ಲ ಅವರ ಮನೆ ಮಾಲೀಕ ಏನಿದೆ ಪಿಜಿ ಓನರ್ ಏನಿದ್ದಾರೆ ಅವರನ್ನು ಕೂಡ ಕೆಲಕಾಲ ಒಂದಿಷ್ಟು ಮಾಹಿತಿಗಳನ್ನು ಎಸ್ಐಟಿ ತಂಡ ಕೂಡ ಕಲೆ ಹಾಕಿರುವಂತದ್ದು ಯಾವಾಗ ನರೇಶ್ ಗೌಡ ಅವರು ಬರ್ತಿದ್ರು ಜೊತೆಗೆ ಈ ಹಿಂದೆ ನರೇಶ್ ಗೌಡವನ್ನ ಯಾರಾರೆಲ್ಲ ಭೇಟಿ ಮಾಡಲಿಕ್ಕೆ ಬರ್ತಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಎಸ್ಐಟಿ ತಂಡ ಕೂಡ ಕಲೆ ಹಾಕಿರುವಂತದ್ದು ಜೊತೆಗೆ ಈ ಹಿಂದೆ ಕೊನೆ ದಿನ ಯಾವತ್ತು ಕೂಡ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು ಆದರೆ ನರೇಶ್ ಗೌಡ ಅವರ ಮನೆ ಮೇಲೆ ದಾಳಿ ಮಾಡಿಲ್ಲ ಕೆಲವೊಂದಿಷ್ಟು ಮಾಹಿತಿ ಓನರ್ ಅಲ್ಲಿ ಕಲೆ ಹಾಕಿರುವಂತದ್ದು ಹಾಗೆ ಅವರ ನರೇಶ್ ಗೌಡ ಅವರ ಬೈಕ್ ಕೂಡ ಅವರ ಮನೆಯಲ್ಲಿ ಇರುವಂತದ್ದು ಸದ್ಯ ಏನು ಸಿಡಿ ರಿಲೀಸ್ ಆದ ಮೇಲೆ ನರೇಶ್ ಗೌಡ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಎಸ್ಐಟಿ ತಂಡ ಕಲೆ ಹಾಕಿರುವಂತದ್ದು ಜೊತೆಗೆ ಇನ್ನು ಪ್ರಮುಖವಾಗಿ ಏನು ಕ್ಯಾಮರಾಮನ್ ಅರುಣ್ ಮನೆ ಮೇಲೆ ಕೂಡ ಕಾಮಾಕ್ಷಿ ಪಾಳ್ಯದಲ್ಲಿ ಇದೆ ಇವನ ಮನೆ ಮೇಲೆ ಕೂಡ ಎಸ್ಐಟಿ ತಂಡ ಕೂಡ ನಿನ್ನೆ ದಾಳಿಯನ್ನು ನಡೆಸಿತು ದಾಳಿ ವೇಳೆ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಈ ವೇಳೆ ಒಂದಿಷ್ಟು ಕ್ಯಾಮರಾಗಳನ್ನು ಜೊತೆಗೆ ಸ್ಟಿಂಗ್ಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಎಸ್ಐಟಿ ತಂಡಕ್ಕೆ ಸಿಕ್ಕಿರುವಂಥದ್ದು ಅವುಗಳನ್ನು ಕೂಡ ಸೀಜ್ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಎಸಿಬಿ ಎಸ್ಐಟಿ ತಂಡ ಕೂಡ ಹೇಳ್ತಾ ಇರುವಂಥದ್ದು ಜೊತೆಗೆ ಇನ್ನು ಪ್ರತಿಮಾ ಪ್ರಮುಖವಾಗಿ ಆ ಸಿಡಿಯಲ್ಲಿರುವಂತಹ ಲೇಡಿಯ ವಾಸವಿದ್ದ ಸ್ಥಳಕ್ಕೆ ಕೂಡ ನಿನ್ನೆ ಎಸ್ಐಟಿ ತಂಡ ಪರಿಶೀಲನೆಯನ್ನು ನಡೆಸಿತು ಈ ವೇಳೆ ಪ್ರಮುಖವಾಗಿ ಅವರ ಏನು ವಾಸವಿದ್ದ ಮನೆ ಇದೆ ಮನೆಯಲ್ಲೂ ಕೂಡ ಸಾಕಷ್ಟು ಪರಿಶೀಲನೆ ನಡೆಸಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಎಸ್ಐಟಿ ತಂಡ ವಶಪಡಿಸಿಕೊಂಡಿರುವಂಥ ಜೊತೆಗೆ ಇನ್ನು ಪ್ರಮುಖವಾಗಿ ಆ ಲೇಡಿಯ ಮನೆ ಏನಿದೆ ಆ ಮನೆಯ ಮಾಲೀಕರ ಕೂಡ ಒಂದು ಪ್ರಶ್ನೆ ವಿಚಾರಣೆಯನ್ನು ನಡೆಸಿದ್ರು ವಿಚಾರಣೆ ವೇಳೆ ಅಂದರೆ ಈ ಲೇಡಿ ಯಾವಾಗ ಬಂದಿದ್ರು ಮತ್ತು ಈ ಲೇಡಿಯನ್ನು ಈ ಹಿಂದೆ ಈ ಒಂದು ವಿಡಿಯೋ ಬಿಡುಗಡೆ ಆಗೋಕ್ಕೂ ಮುಂಚೆ ಕೂಡ ಯಾರೆಲ್ಲ ಭೇಟಿ ಆಗ್ತಿದ್ರು ಅನ್ನೋ ಮಾಹಿತಿ ಕೂಡ ಕಲೆ ಆಗ್ತಿರುವಂಥದ್ದು ಜೊತೆಗೆ ಇನ್ನು ಕೆಲವು ದಿನಗಳ ಹಿಂದೆ ಈ ಲೇಡಿ ಏನು ಓನರನ್ನು ಸಂಪರ್ಕಿಸಿದ್ರು ಕ್ಷಮೆಯನ್ನು ಕೇಳಿದರೆ ಅಂತ ಹೇಳಲಾಗ್ತದೆ ಇದಕ್ಕೆ ಸಂಬಂಧಪಟ್ಟ
ಕಟ್ಟಂಗೆ ಯಾವ ನಂಬರ್ನಿಂದ ಕರೆಯನ್ನು ಮಾಡಿದ್ರು, ಜೊತೆಗೆ ಇನ್ನೆಲ್ಲ ಮಾಹಿತಿಗಳನ್ನು ಹೇಳಿದ್ರು ಅನ್ನೋ ಮಾಹಿತಿಗಳನ್ನು ಈಗಾಗಲೇ ಎಸ್ ಐ ಟಿ ತಂಡ ಕೂಡ ಕಲೆ ಹಾಕಿರುವಂಥದ್ದು. ಜೊತೆಗೆ ಇವತ್ತು ಕೂಡ ಆ ಯುವತಿಯನ್ನು ವಾಸವಿದ್ದ ಮನೆಗೆ ಪೊಲೀಸರು ಕೂಡ ಪರಿಶೀಲನೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಮುಖವಾಗಿ ಲೇಡಿ ಮತ್ತು ಪ್ರಮುಖ ಕಿಂಗ್ಪಿನ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಎಸ್ ಐ ಟಿ ತಂಡ ನಗರದ ಏನು ಬೆಂಗಳೂರು ಜೊತೆಗೆ ಹೊರ ರಾಜ್ಯದಲ್ಲೂ ಕೂಡ ಪರಿಶೀಲನೆ ನಡೆಸ್ತದೆ. ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲ ಕೂಡೆ ಹಲವು ತಂಡಗಳನ್ನು ಬಿಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದೆ. ಆದರೂ ಕೂಡ ಇನ್ನು ಕಿಂಗ್ಪಿನ್ಗಳು ಸಿಗ್ತಾ ಇಲ್ಲ. ಅಂದರೆ ಕಿಂಗ್ಪಿನ್ಗಳು ಯಾವುದೇ ಮೊಬೈಲ್ಗಳನ್ನು ಬಳಸ್ತಾ ಇಲ್ಲ, ಜೊತೆಗೆ ಪ್ರಮುಖವಾಗಿ ಅವರ ಓನ್ ವೆಹಿಕಲ್ಗಳನ್ನು ಕೂಡ ಬಳಸ್ತಾ ಇಲ್ಲ. ಬಸ್ ಮತ್ತು ಟ್ರೈನ್ ಮುಖಾಂತರ ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಎಸ್ ಐ ಟಿ ತಂಡಕ್ಕೆ ಸಿಕ್ಕಿರುವಂಥದ್ದು. ಇನ್ನೂ ಕೂಡ ಹಲವು ತಂಡಗಳು ಇವರ ಹುಡುಕಾಟಕ್ಕೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಆ ಯುವತಿಯ ಹೇಳಿಕೆಯನ್ನು ಪಡಿಬೇಕಾಗತ್ತೆ, ಆ ಯುವತಿ ಏನು ಹೇಳ್ತಾರೆ ಅನ್ನೋದು ಕೂಡ ಈ ಕೇಸ್ನಲ್ಲಿ ಪ್ರಮುಖವಾಗುತ್ತೆ. ಹಾಗಾಗಿ ಯುವತಿಗೆ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.